ಸ್ನೇಹಿತರೆ ನಮಸ್ಕಾರ ಟ್ರೈಡೆಂಟ್ ಯಾನಕ್ಕೆ ಸ್ವಾಗತ ಸುಸ್ವಾಗತ ಗೆಳೆರೆ ಇದನ್ನು ಭೂಮಿಯ ಮೇಲಿನ ಕೈಲಾಸ ಎಂದರೆ ತಪ್ಪಾಗದು ಅದರ ಶಿಲ್ಪಕಲಾ ಸೌಂದರ್ಯವನ್ನು ಸವಿಯುವ ಸಹನೆ ನಮಗಿರಬೇಕಷ್ಟೆ ಅಲ್ಲಿ ಸವಿದಷ್ಟು ಸವೆಯದ ಸೂಕ್ಷ್ಮ ಕಲಾ ಕುಸುರಿಯಡಗಿದೆ ಜನರ ಪರಿಶ್ರಮದ ತಪವನ್ನೇ ತನ್ಮಯವಾಗಿಸಿಕೊಂಡ ಶಿಲಾ ಹಂದರವಿದೆ ಇವುಗಳ ಮಧ್ಯ ಸುಂದರ ಸಾಮ್ರಾಜ್ಯವೊಂದು ಸುಪ್ತವಾಗಿದೆಯೇನೋ ಎಂಬಂತಹ ಏಕಶಿಲಾ ಕೈಲಾಸ ಮಂದಿರವಿದೆ ಹೌದು ನಾನು ಮಾತನಾಡುತ್ತಿರುವುದು ಎಲ್ಲೋರ ಗುಹೆಗಳ ಬಗ್ಗೆ ಗೆಳೆಯರೆ ಮಹಾರಾಷ್ಟ್ರದ ಔರಂಗಾಬಾದ್ನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಈ ಎಲ್ಲೋರ ಗುಹೆಗಳನ್ನು ನಾವು ಕಾಣಬಹುದು ದೌಲತಾಬಾದ್ ಎಂಬ ಕೋಟೆಯೊಂದು ಈ ದಾರಿಯ ಮಧ್ಯದಲ್ಲಿ ನಮಗೆಲ್ಲ ಸಿಗುತ್ತೆ ನಾನು ಮತ್ತು ನನ್ನ ಗೆಳೆಯರು ಇಲ್ಲಿ ಭೇಟಿ ಕೊಟ್ಟ ಸಂದರ್ಭವನ್ನು ಮತ್ತು ನಮ್ಮ ಅನುಭವಗಳನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ತಾ ಹೋಗ್ತೇನೆ ಗೆಳೆರೆ ಔರಂಗಾಬಾದ್ನಿಂದ ಮುಂಜಾವಿನ ಸುಮಾರು ಆರು ಗಂಟೆಗೆ ಎಲ್ಲೋರ ಒಂದನ್ನು ನಾವೆಲ್ಲ ಹತ್ತಿದ್ವಿ ಮಹಾರಾಷ್ಟ್ರದ ಆ ಕೆಂಪು ಬಸ್ಗಳಲ್ಲಿ ಪ್ರಯಾಣ ಮಾಡಲು ಯಾರಿಗಾದರೂ ಸ್ವಲ್ಪ ಬೇಕು ಆ ಬಸ್ಗಳಿಗೆ ಇಂದಿರಾ ಗಾಂಧಿಯ ಕಾಲದಷ್ಟು ಹಳೆಯ ಇತಿಹಾಸವಿದೆ ಗೆಳೆಯರೆ ದಾರಿಯಲ್ಲಿ ಅದ್ಭುತವಾದಂತಹ ದೌಲತಾಬಾದ್ ಕೋಟೆ ನಮ್ಮ ಎಡಬದಿಯಲ್ಲಿ ಕಾಣ್ತಿತ್ತು ಎಲ್ಲೋರ ನೋಡಿಕೊಂಡು ಆ ನಂತರ ಆ ಕೋಟೆಗೆ ಮುತ್ತಿಗೆ ಹಾಕೋಣ ಕಂಡ್ರು ಎಂದು ಕಿಂಡಲ್ ಮಾಡ್ತಾ ನಾವುಗಳು ಮುಂದೆ ಸಾಗಿದ್ವಿ ಎಲ್ಲೋರ ಗುಹೆಗಳ ಮುಖ್ಯ ಪ್ರವೇಶ ದ್ವಾರದ ಹತ್ತಿರದಲ್ಲಿ ನಮ್ಮ ಡೇಂಜರ್ ಬಸ್ ನಮ್ಮನ್ನು ಇಳಿಸ್ತು ಅಲ್ಲಿಯೇ ಇಕ್ಕೆಲದ ಅಂಗಡಿಯೊಂದರಲ್ಲಿ ಒಂದೆರಡು ಕುಡಿಯುವ ನೀರಿನ ಬಾಟಲ್ಗಳನ್ನು ಖರೀದಿಸಿ ತಿನ್ನೋದಕ್ಕೆ ಸ್ವಲ್ಪ ತಿಂಡಿ ತಿನಿಸು ತೆಗೆದುಕೊಂಡು ಗೇಟ್ ಹತ್ತಿರಕ್ಕೆ ಧಾವಿಸಿದ್ವಿ ಪ್ರವೇಶ ಶುಲ್ಕವನ್ನು ಭರಿಸಿ ಟಿಕೆಟ್ ಪಡೆದುಕೊಂಡ ನಾವು ಸೋಜುಗದ ಸೂಜು ಮಲ್ಲಿಗೆಯನ್ನು ಮೂಸುವವರಂತೆ ಒಳ ನಡೆದ್ವಿ ಮುಂದೆ ಮೂರ್ನಾಲ್ಕು ಕವಲು ದಾರಿಗಳನ್ನು ಕಂಡ ನಮಗೆ ಯಾವ ಕಡೆ ಹೋಗಬೇಕು ಎಂಬುದು ಆ ಒಂದು ಕ್ಷಣ ತಿಳಿಯದಾದರೂ ಆ ಶಿಲಾ ಹಂದರಗಳ ಗುಹೆಗಳಲ್ಲಿ ಆಕರ್ಷಣಾ ಕೇಂದ್ರ ಬಿಂದುವಿನಂತಿದ್ದ ಕೈಲಾಸ ಮಂದಿರ ನಮ್ಮನ್ನು ತನ್ನೆಡೆಗೆ ಕೈ ಬೀಸಿ ಕರೆಯಿತು ಆಹಾ ಯಾವುದೋ ದೇವಲೋಕದ ಶಿಲಾ ಅರಮನೆಯನ್ನೇ ನಮ್ಮೆದುರು ಕಾಣುತ್ತಿದ್ದೇವೇನೋ ಎಂಬಂತಹ ಅನನ್ಯ ಸೊಬಗದು ಅಲ್ಲಿ ನಮಗೆಲ್ಲ ಒಂದು ಕ್ಷಣ ಅನಿಸಿದ್ದೇನು ಗೊತ್ತಾ ಆ ದೇವರು ನಮಗೆಲ್ಲರಿಗೂ ಇನ್ನೂ ಒಂದು ಎರಡಾದರೂ ಕಣ್ಣು ಕರುಣಿಸಿರಬೇಕಿತ್ತು ಅಲ್ವಾ ಎಂದು ಮರುಭೂಮಿಯಿಂದ ಮಲೆನಾಡಿಗೆ ಹೋದವರಂತೆ ನಿಬ್ಬೆರಗಾಗಿ ಆ ಕಲಾ ಸೌಂದರ್ಯವನ್ನು ಸವಿಯತೊಡಗಿದೆವು ಬರಿಯ ಮಾನವ ಮಾತ್ರರಿಂದ ಈ ಅದ್ಭುತ ಕೆಲಸ ಆಗುವಂಥದ್ದಲ್ಲ ಎಂದು ನಮಗೆಲ್ಲ ಆ ಕ್ಷಣಕ್ಕೆ ಅನಿಸಿತಾದರೂ ನಮ್ಮ ಪೂರ್ವಜರ ಕೈಚಳಕಕ್ಕೆ ಸಮಸಾಟಿ ಏನಿದೆ ಹೇಳಿ ಅವರ ಕಲಾ ಕ್ಷಮತೆಯನ್ನು ಅನುಮಾನಿಸಲಿಕ್ಕಾಗುತ್ತಾ ಗೆಳೆಯರೆ ಈ ವಿಷಯಕ್ಕೆ ಸಂಬಂಧಿಸಿದ ಬಗ್ಗೆ ಪಾಶ್ಚಾತ್ಯ ಪ್ರವಾಸಿಗರಿಗೂ ಹಾಗೂ ಕೆಲವು ಇತಿಹಾಸಕಾರರಿಗೂ ಗೊಂದಲವಿದ್ದದ್ದಂತೂ ನಿಜ ಆಗಿನ ಕಾಲದಲ್ಲಿ ಬೇರೆ ಗ್ರಹಗಳ ಜೀವಿಗಳು ಇಲ್ಲಿಗೆ ಬಂದು ಈ ಕಲಾ ನಿಪುಣತೆಯನ್ನು ಸಾಧಿಸಿ ಹೋಗಿವೆ ಎಂದು ಹೇಳುವವರು ಇದ್ದಾರೆ ಆದರೆ ಈ ಎಲ್ಲ ಊಹಾಪೋಹಗಳನ್ನು ತಳ್ಳಿಹಾಕಲು ಹತ್ತು ಹಲವು ಸಾಕ್ಷ್ಯಗಳು ನಮ್ಮೆದುರಿಗೆ ಈಗಲೂ ಇವೆ ಗುಜರಾತಿನ ವಡೋದರ ಎಂಬಲ್ಲಿ ಸಿಕ್ಕಿರುವ ತಾಮ್ರ ಶಾಸನ ಇಂತಹ ಸಾಕ್ಷಿಗಳಲ್ಲಿ ಒಂದು ಗೆಳೆರೆ ರಾಷ್ಟ್ರಕೂಟರಸ ಒಂದನೆಯ ಕೃಷ್ಣರಾಜ ಎಂಬಾತ ಈ ಎಲ್ಲೋರ ಗುಹೆಗಳನ್ನು ಕ್ರಿಸ್ತಶಕ ಎಂಟನೆಯ ಶತಮಾನದಲ್ಲಿ ನಿರ್ಮಿಸಲು ಶುರು ಮಾಡ್ತಾನೆ ಅನ್ನೋ ವಿಷಯವನ್ನು ಈ ತಾಮ್ರ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಗೆಳೆರೆ ಇಲ್ಲಿ ನಮ್ಮ ತಿಳುವಳಿಕೆಗೇನೆ ಹೊಳೆಯುವ ಹಾಗೆ ಬೇರೆ ಗ್ರಹಗಳ ಜೀವಿಗಳು ಬಂದು ಇಲ್ಲಿ ಶಿವ ಬುದ್ಧ ಪಾರ್ವತಿ ಜೈನ ತೀರ್ಥಂಕರ ಗಜರಾಜ ನಂದಿ ಇತ್ಯಾದಿಗಳನ್ನು ಕಲ್ಲಿನಲ್ಲಿ ಆಕಾರಗೊಳಿಸುವುದು ಅಂದರೆ ಏನು ಇದೆಲ್ಲ ಸಾಧ್ಯನ ಇದೊಂದು ಊಹಾಪೋಹ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಅದೇನೇ ಇರಲಿ ಕೈಲಾಸ ಮಂದಿರವನ್ನು ಪ್ರದಕ್ಷಿಣೆ ಹಾಕ ಹೊರಟ ನಮಗೆ ಅಚ್ಚರಿಗಳ ಮೇಲೆ ಅಚ್ಚರಿಗಳು ಎದುರಾಗುತ್ತಾ ನಮ್ಮ ನಡೆಯ ವೇಗವನ್ನು ಬ್ಯಾರಿಕೇಡ್ನಂತೆ ನಡು ನಡುವೆ ತಡಿತಾ ಮಂದಿರದ ಸುತ್ತಲೂ ವಿಭಿನ್ನ ಕಲಾಕೃತಿಗಳ ಕೆತ್ತನೆ ಪ್ರದಕ್ಷಿಣಾ ಪಥದ ಎಡ ಭಾಗದಲ್ಲಿ ಮೇಲ್ಛಾವಣಿಯನ್ನು ಹೊಂದಿದ ಕಟ್ಟೆಯಾಕಾರ ಹೋಲುವಂತಹ ದಾರಿಯೊಂದು ಪ್ರದಕ್ಷಿಣಾ ಪದಿಗೆ ಸಮಾನಾಂತರದಲ್ಲಿ ಸುತ್ತುವರೆದಿದ್ದು ನಮಗೆಲ್ಲ ವಿವಿಧ ದೇವದೇವತೆಯರ ದರ್ಶನವನ್ನು ನೀಡುತ್ತಲಿತ್ತು ಅಷ್ಟರಲ್ಲಿ ಅಯ್ಯೋ ಅಲ್ಲಿ ನೋಡ್ರು ನಾವ್ಯಾರೂ ಗಮನಿಸಿಯೇ ಇರಲಿಲ್ಲ ಈ ದೇವಾಲಯ ಮೇಲ್ಮಹಡಿಯನ್ನೂ ಹೊಂದಿದೆ ಬನ್ನಿ ಬನ್ನಿ ನೋಡೋಣ ಎಂದು ಉದ್ಘರಿಸುತ್ತಾ ನಮ್ಮಲ್ಲಿಯೇ ಒಬ್ಬ ನಮ್ಮನ್ನೆಲ್ಲ ಕರೆದೊಯ್ದ ಪ್ರದಕ್ಷಿಣೆ ಹಾಕಿದ ನಂತರ ದೇವಾಲಯದ ಒಳ ನಡೆದ್ವಿ ಒಳಗೆಲ್ಲ ಕತ್ತಲೆಯಿಂದ ಆವರಿಸಿತ್ತಾದರೂ ಅನಂತ ಚೇತನದ ಕಿರಣಗಳು ನಮ್ಮನ್ನು ಸೆಳೆಯುತ್ತಿವೆಯೇನೋ ಎಂಬಂತಹ ಆಧ್ಯಾತ್ಮದ ತನ್ಮಯ ಲೋಕವೇ ಅಲ್ಲಿ ಸೃಷ್ಟಿಯಾಗಿತ್ತು ಆ ದಿವ್ಯ ಅನುಭವವನ್ನು ಪಡೆದ ನಾವು ಕೃತಾರ್ಥರಾದೆವು ಎಂದು ನಮಗೆಲ್ಲ ಅನಿಸತೊಡಗಿತು ಗರ್ಭಗುಡಿಯ ಮುಂದಿನ ಮಂಟಪದಲ್ಲಂತೂ ಆ ಬೃಹದಾಕಾರದ ನುಣುಪಾದ ನೀಳ ಕಂಬಗಳು ಕಲೆಗಾರನ ಅಮೂರ್ತ ಕಲಾ ಚೈತನ್ಯಕ್ಕೆ ಹಾಗೂ ಆತನ ಸೃಜನಶೀಲತೆಗೆ ಸಾಕ್ಷ್ಯವಾಗಿದ್ದವು ಗೆಳೆಯರೆ ಕೈಲಾಸನಾಥನಿಗೆ ನಮಿಸುತ್ತಾ ಅವನೆಡೆಗೆ ಮುಖ ಮಾಡಿ ಒಂದೊಂದೇ ಹೆಜ್ಜೆಗಳನ್ನು ಹಿಂದಿಕ್ಕುತ್ತಾ ಹೊರಬಂದ ನಮಗೆ ಮೇಲ್ಛಾವಣಿ ಏರಲು ಮೆಟ್ಟಿಲುಗಳು ಅಣಿಯಾಗಿದ್ದವು ಸರಸರನೆ ಮೆಟ್ಟಿಲೇರಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಈ ಅದ್ಭುತ ಕಲಾಸೌಧ ಸೃಷ್ಟಿಯಾದದ್ದಾದರೂ ಹೇಗೆ ಎಂದು ಯೋಚಿಸತೊಡಗಿದ ನಮಗೆ ಮಹಾದೇವನ ಅರಮನೆಯ ಅಂಗಳದಲ್ಲಿ ಆಟವಾಡುತ್ತಿರುವ ಆತನ ಮಕ್ಕಳೇನೋ ನಾವೆಲ್ಲರೂ ಎಂದೆನಿಸತೊಡಗಿತ್ತು ಆ ಅಸಾಮಾನ್ಯ ಅನುಭವಕ್ಕೆ ನಾವೆಲ್ಲರೂ ಮೂಕ ವಿಸ್ಮಿತರಾಗಿದ್ದೆವು ಗೆಳೆಯರೆ ಅಲ್ಲಿ ನಾವು ಗಮನಿಸಿದ ಮತ್ತೊಂದು ಅಂಶ ಏನು ಗೊತ್ತಾ ಕ್ರಿಸ್ತಶಕ ಎಂಟನೆಯ ಶತಮಾನದಲ್ಲೇ ಭಾರತೀಯರು ಮೇಲ್ಮಹಡಿ ಕಟ್ಟಡ ಕಟ್ಟುವುದರಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದರು ಎಂಬುದು ಇದಷ್ಟೇ ಅಲ್ಲದೆ ಆ ದೇವಾಲಯದ ವಾಸ್ತುಶಿಲ್ಪದ ಮತ್ತೊಂದು ವಿಶೇಷತೆಯೊಂದು ಅವರ ಆ ಕಲಾ ಪ್ರಾವೀಣ್ಯತೆಗೆ ಹಿಡಿದ ಕೈಗನ್ನಡಿಯಂತಿದೆ ಅದೇನು ಅಂದರೆ ಈ ದೇವಾಲಯದ ಮೇಲ್ಛಾವಣಿ ದೇವಾಲಯದ ಸುತ್ತಲೂ ಹಾಗೂ ಅದರ ಹಿಂಭಾಗದಲ್ಲಿ ಸರಿಸುಮಾರು ಎಂಟರಿಂದ ಹನ್ನೆರಡು ಫೀಟ್ವರೆಗೂ ಯಾವುದೇ ಆಧಾರ ಸ್ತಂಭವಿಲ್ಲದೆ ಚಾಚಿಕೊಂಡಿರುವಂಥದ್ದು ಎಂತಹ ವಾಸ್ತುಶಿಲ್ಪ ನಿಪುಣರನ್ನು ನಿಬ್ಬೆರಗಾಗಿಸುವಂತಿದೆ ಗೆಳೆರೆ ಈ ಹಂದರ ಹಲವು ಗುಹೆಗಳನ್ನೊಳಗೊಂಡಿದ್ದು ಇಳಿಜಾರು ಕಣಿವೆಯ ಈ ಗುಹಾ ಸರದಿ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಎರಡು ಕಿಲೋಮೀಟರ್ಗಳವರೆಗಿನ ಪ್ರದೇಶವನ್ನು ವ್ಯಾಪಿಸಿಕೊಂಡಿದೆ ಇಲ್ಲಿ ಬೌದ್ಧ ಹಿಂದೂ ಹಾಗೂ ಜೈನ ಧರ್ಮಗಳಿಗೆ ಸಂಬಂಧಿಸಿದ ಗುಹೆಗಳನ್ನು ನಾವು ಕಾಣಬಹುದು ಒಟ್ಟು ಮೂವತ್ತ್ನಾಲ್ಕು ಗುಹೆಗಳು ಇಲ್ಲಿದ್ದು ಅದರಲ್ಲಿ ಒಂದರಿಂದ ಹನ್ನೆರಡನೆಯ ಗುಹೆಯವರೆಗೆ ಬೌದ್ಧ ಧರ್ಮೀಯ ಶೈಲಿಯನ್ನು ಕಾಣಬಹುದು ಹದಿಮೂರರಿಂದ ಇಪ್ಪತ್ತೊಂಬತ್ತರವರೆಗಿನ ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರಿದವಾಗಿವೆ ಹಾಗೂ ಮೂವತ್ತರಿಂದ ಮೂವತ್ತ್ನಾಲ್ಕರವರೆಗಿನ ಗುಹೆಗಳು ಜೈನ ಧರ್ಮಕ್ಕೆ ಸೇರಿವೆ ಇವುಗಳಲ್ಲಿ ಹದಿನಾರನೆಯ ದೇವಾಲಯವೇ ಮಧ್ಯಸ್ಥಿತ ಕೈಲಾಸನಾಥ ದೇವಾಲಯವಾಗಿದೆ ಗೆಳೆಯರೆ ಮುಂದೆ ನಾವೆಲ್ಲರೂ ಈ ಕೈಲಾಸ ಮಂದಿರದ ಎಡ ಮತ್ತು ಬಲಕ್ಕೆ ಚಾಚಿಕೊಂಡಿರುವ ಗುಹಾಲಯಗಳನ್ನು ತ್ವರಿತ ರೀತಿಯಲ್ಲಿ ನೋಡುತ್ತಾ ಸಾಗಿದೆವು ಮಳೆಗಾಲ ಮುಗಿದ ತಕ್ಷಣ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟದ್ದರಿಂದ ಹಸಿರ ಸಿರಿ ನಮ್ಮ ನೋಟವನ್ನು ಕಲಾ ಸಿರಿಯೊಂದಿಗೆ ನಮ್ಮನ್ನು ಮತ್ತಷ್ಟು ಮೆರುಗುಗೊಳಿಸುತ್ತಲಿತ್ತು ಗೆಳೆರೆ ಔರಂಗಜೇಬ್ನ ಮತಾಂಧತೆ ಕಿಚ್ಚು ಅಲ್ಲಿ ಇಲ್ಲಿ ಹೊತ್ತಿ ಉರಿದದ್ದು ನಮಗೆ ಕಾಣಸಿಕ್ಕಿತಾದರೂ ಈ ಗುಹೆಗಳನ್ನು ಅತ್ಯಂತ ಕಠಿಣ ಬಂಡೆಗಳನ್ನು ಕೊರೆದು ನಿರ್ಮಿಸಲಾಗಿದೆ ಆದ್ದರಿಂದ ಆ ಮತಾಂಧನಿಗೆ ಇಲ್ಲಿನ ಶಿಲ್ಪಕಲೆಗೆ ಹೆಚ್ಚು ಹಾನಿಯನ್ನೂ ಪಡಿಸಲಾಗಿಲ್ಲ ಗೆಳೆರೆ ರಾಷ್ಟ್ರಕೂಟರ ಶಿಲ್ಪಕಲಾ ಹಿರಿಮೆಗೆ ಗರಿಯಂತಿರುವ ಈ ಎಲ್ಲೋರ ಗುಹಾಂತರ ದೇವಾಲಯಗಳನ್ನು ಮುಂದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಶ್ವ ಪರಂಪರೆಯ ತಾಣವನ್ನಾಗಿ ಯುನೆಸ್ಕೋ ಘೋಷಿಸುತ್ತೆ ಗೆಳೆರೆ ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದಂತಹ ಇಂತಹ ಸುಂದರ ತಾಣಗಳನ್ನು ಸ್ವಚ್ಛವಾಗಿರಿಸಿಕೊಂಡು ಅವುಗಳಿಗೆ ಸ್ವಲ್ಪವೂ ಹಾನಿ ಮಾಡದಂತೆ ಉಳಿಸಿಕೊಂಡು ಹೋಗೋಣ ಎಂದು ಹೇಳ್ತಾ ನಾನು ನಿರ್ಗಮಿಸ್ತೇನೆ ನಮ್ಮ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ